नमस्कार ಸ್ನೇಹಿತರೆ ನಾವು ಇವತ್ತು ಮಾಹಿತಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಲ್ಲಿ ಕರೆದಿರುವಂತಹ ಹುದ್ದೆ ಕುರಿತಾದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಲ್ಲಿ ಅಧಿಸೂಚನೆ ಬಂದಂತಹ ದಿನಾಂಕ 1/6/2020 ಜೂನ್ 1 ಈ ಅಧಿಸೂಚನೆ ಹೊರಬಿದ್ದಿದೆ ಸ್ನೇಹಿತರೆ. ಇಲ್ಲಿ ಕರೆದಿರುವಂತಹ ಹುದ್ದೆಗಳು ಈ ಕೆಳಕಂಡಂತಿದೆ. ಹುದ್ದೆ ಹೆಸರು ಉಪನಿರ್ದೇಶಕರು ಕಾನೂನು ಹುದ್ದೆಗಳು ಒಂದು ಹುದ್ದೆಯನ್ನು ತುಂಬಿಕೊಂತ ಇದ್ದರೆ ಕನಿಷ್ಠ ವಿದ್ಯಾರ್ಹತೆ ಮನ್ನೆ ಪಡೆದಂತಹ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನು ಹೊಂದಿರಬೇಕು. ಜೊತೆಗೆ 10 ವರ್ಷಗಳ ಒಂದು ವೃತ್ತಿಯ ಅನುಭವವನ್ನು ಹೊಂದಿರಬೇಕು. ಕಾನೂನು ವಿಷಯದಲ್ಲಿ ಸೇವಾ ಅನುಭವವನ್ನು ಕೂಡ ಇಲ್ಲಿ ಹೊಂದಿರಬೇಕು. ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಅಥವಾ ನಿಯಂತ್ರಣ ಆಯೋಗದ ಕಾನೂನುಗಳ ಅನುಭವವನ್ನು ಪಡೆದಿರಬೇಕು. ಜೊತೆಗೆ ನ್ಯಾಯಾಲಯದ ದಾವೆಗಳಿಗೆ ಸಂಬಂಧಿಸಿದಂತೆ ಅನುಭವವನ್ನು ಹೊಂದಿರಬೇಕು. ನ್ಯಾಯಾಲಯದ ಆಡಳಿತದ ಬಗ್ಗೆ ಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸಿದಂತಹ ಅನುಭವವನ್ನ ಹೊಂದಿರಬೇಕು. ವಯೋಮಿತಿ ನೋಡೋದಾದ್ರೆ 65 ವರ್ಷ ಮೀರಿರಬಾರದು ಅಂತ ಇಲ್ಲಿ ಕೇಳಿದ್ದಾರೆ. ಎರಡನೇ ಹುದ್ದೆ ಸಹಾಯಕ ಕಾರ್ಯದರ್ಶಿ ಕಾನೂನು. ಇಲ್ಲಿ ಒಟ್ಟು ಹುದ್ದೆಗಳು 1 ಇವರಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಮನ್ನಣೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನ ಹೊಂದಿರಬೇಕು. 10 ವರ್ಷದ ಒಂದು ಸೇವಾ ಅನುಭವವನ್ನ ಇಲ್ಲಿ ಕೇಳಿದ್ದಾರೆ. ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ಅನುಭವವನ್ನ ಕೂಡ ಇಲ್ಲಿ ಕೇಳಿದ್ದಾರೆ. ಸರ್ಕಾರಿ ಸಂಸ್ಥೆಯಲ್ಲಿ ಅಥವಾ ಬೇರೆ ಸಂಸ್ಥೆಯಲ್ಲಿ ಕಾನೂನು ಇಲ್ಲವೇ ನ್ಯಾಯಾಲಯಗಳ ವಿಷಯದ ಬಗ್ಗೆ ಕಾರ್ಯನಿರ್ವಹಿಸಿದ ಕುರಿತಾದಂತ ಅನುಭವ, ಜೊತೆಗೆ ಗಣಕಯಂತ್ರದ ಒಂದು ಜ್ಞಾನವನ್ನ ಕೂಡ ಇಲ್ಲಿ ಕೇಳಿದ್ದಾರೆ. ಕನಿಷ್ಠ ಅಂದ್ರೆ ಗರಿಷ್ಠ ವಯೋಮಿತಿ 65 ವರ್ಷ ಇಲ್ಲಿ ಮೀರಿರಬಾರದು ಅಂತ ಕೇಳಿದ್ದಾರೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ಅರ್ಜಿಯೊಂದಿಗೆ ಅಂದ್ರೆ ನೀಡಿದಂತಹ ಒಂದು ಅರ್ಜಿಯ ನಮೂನೆಯನ್ನ ಸರಿಯಾಗಿ ತುಂಬಿಕೊಂಡ್ಬಿಟ್ಟು ಆಯೋಗದ ಜಾಲತಾಣ karunadu.karnataka.government.in KERC ಇದರ ಮೂಲಕ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಭರ್ತಿ ಮಾಡಬೇಕು. ಆ ಅರ್ಜಿಯ ನಮೂನೆಯಲ್ಲಿ ನಿಮ್ಮ ಮಾಹಿತಿಯನ್ನ ನೀಡಿದ ನಂತರದಲ್ಲಿ ಭರ್ತಿ ಮಾಡಿದಂತಹ ಅರ್ಜಿಯನ್ನ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಇವರ ಹೆಸರಿಗೆ ದಿನಾಂಕ 15/6/2020 ಸಂಜೆ 5 ಗಂಟೆಯ ಒಳಗಾಗಿ ತಲುಪುವಂತೆ ನೀವು ಕಳಿಸಬೇಕಾಗುತ್ತೆ ಸ್ನೇಹಿತರೆ. ಅಥವಾ ಇಮೇಲ್ ಕೂಡ ನೀವು ಮಾಡಬಹುದು kerc@nic.in ಗೆ ಮೂಲಕ ಹೋಗ್ಬಿಟ್ಟು ಅಲ್ಲಿ ಕೂಡ ನೀವು ಮೇಲ್ ಮಾಡಬಹುದು. ಆದ್ರೆ ಕೊನೆ ದಿನಾಂಕ 15/6/2020 ಇರುತ್ತೆ. ಸೊ ಫ್ರೆಂಡ್ಸ್, ಇದು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಲ್ಲಿ ಕರೆದಿರುವಂತಹ ಹುದ್ದೆಯ ಕುರಿತಾದ ಮಾಹಿತಿ. ಈ ಏನು ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ನೀವು ಕೂಡ ಡೀಟೇಲ್ ಆಗಿ ತಿಳ್ಕೊಂಡ್ಬಿಟ್ಟು ಮಾಹಿತಿನ ಅರ್ಥ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಿ. ಥ್ಯಾಂಕ್ ಯು.